ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದ ಮಿಷನ್ ಕಂಪೌಂಡ್ ಇಲ್ಲಿಯ ಕಮಿಷನ್ ಆನ್ ಇಕ್ಯುಮಿನಿಕಲ್ ಮಿಷನ್ ಆ್ಯಂಡ್ ರಿಲೇಷನ್ ಆಫ್ ದಿ ಯುನೈಟೆಡ್ ಪ್ರೆಸ್ಬಿಟೇರಿಯನ್ ಚರ್ಚ್ USA ಕಾಮರ್ ರವರ ಸರ್ವೆ ನಂಬರ್ 131/B ಜಾಗೆಯನ್ನು ಅನಧಿಕೃತವಾಗಿ ಹಸ್ತಾಂತರ ಹಾಗೂ ಮಾರಾಟ ಮಾಡಿದ ಬಗ್ಗೆ ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮೋಸ ಮಾಡಿದ್ದನ್ನು ವಿರೋಧಿಸಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಿಪ್ಪಾಣಿ ನಗರದ ಮಿಷನ್ ಕಂಪೌಂಡ್ ಇಲ್ಲಿಯ ಫಾರಿನ್ ಮಿಷನ್ ಪ್ರೆಸ್ಬಿಟೇರಿಯನ್ ಚರ್ಚ್ ಬಾರ್ ಕಮಿಷನ್ ಆನ್ ಇಕ್ಯುಮಿನಿಕಲ್ ಮಿಷನ್ ಆ್ಯಂಡ್ ರಿಲೇಷನ್ ಆಫ್ ದಿ ಯುನೈಟೆಡ್ ಪ್ರೆಸ್ಬಿಟೇರಿಯನ್ ಚರ್ಚ್ USA ಇವರ ಸರ್ವೆ ನಂಬರ್ 131/B ಜಾಗೆಯನ್ನು ಸುಮಾರು 100 ವರ್ಷಗಳಿಂದ ನಮ್ಮ ಕಬ್ಜೆಯಲ್ಲಿ ಹಾಗೂ ಉಪಯೋಗದಲ್ಲಿ ಇರುತ್ತದೆ. ಸದರಿ ಜಾಗೆಯನ್ನು ಮಾನ್ಯ ಚಾರಿಟಿ ಕಮಿಷನ್ ಕೊಲ್ಲಾಪುರವರು ದಿನಾಂಕ 17/2/1967 ಬೋರ್ಡ್ ಆಫ್ ಫಾರಿನ್ ಮಿಷನ್ ಪ್ರೆಸ್ಬಿಟೇರಿಯನ್ ಚರ್ಚ್ ಈ ಹೆಸರಿನಿಂದ ಕಮಿಷನ್ ಆನ್ ಇಕ್ಯುಮಿನಿಕಲ್ ಮಿಷನ್ ಆ್ಯಂಡ್ ರಿಲೇಷನ್ ಆಫ್ ದಿ ಯುನೈಟೆಡ್ ಪ್ರೆಸ್ಬಿಟೇರಿಯನ್ ಚರ್ಚ್ USA ಇವರು ಹೆಸರಿನಲ್ಲಿ ದಾಖಲು ಮಾಡಿ ಉತ್ತಾರದಲ್ಲಿ ನೋಂದಾಗಿರುತ್ತದೆ. ಮಾನ್ಯ ತಹಶೀಲ್ದಾರ್ ನಿಪ್ಪಾಣಿ ಇವರ ಹತ್ತಿರ UCNTA ಇವರಿಂದ ಶ್ರೀ ಸ್ಟೀಫನ್ ಸಿಂಗ್ ಇವರು ಸರ್ವೆ ನಂಬರ್ 131/B ಈ ಜಾಗೆಯ ಮೇಲೆ ತಪ್ಪಾದ ಸುಳ್ಳು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಹಾಗೂ ಈ ದಾಖಲೆಗಳನ್ನು ನೀಡಿ ಅನಧಿಕೃತವಾಗಿ ದಿನಾಂಕ 5/3/2021 UCNTA ಅವರ ಅರ್ಜಿಯನ್ನು ಮಂಜೂರು ಮಾಡಿ ಆದೇಶಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಆದ ಕಾರಣ ಕೊಲ್ಲಾಪುರ ಚರ್ಚ್ ಕೌನ್ಸಿಲ್ ಹಾಗೂ ಕಾಮರ್ ಇವರಿಂದ ಮಾನ್ಯ ಉಪವಿಭಾಗಾಧಿಕಾರಿಗಳು ಚಿಕ್ಕೋಡಿ ಇಲ್ಲಿಗೆ ದಿನಾಂಕ 16/4/2021 ಮೇಲ್ಮನವಿ RTS/ ಅಪೀಲ್ 85/201 ಹಾಗೂ RA 85/2021 ಪ್ರಕಾರ ದಾಖಲು ಮಾಡಲಾಗಿತ್ತು. ಆದರೆ ಸದರಿ ಪ್ರಕರಣವನ್ನು ಈ ಹಂತದಲ್ಲಿ ಬರುವುದಿಲ್ಲ. ಕಾರಣ ನೀವು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿ ಪ್ರಕರಣವನ್ನು ಇತ್ಯರ್ಥಪಡಿಸಬಹುದು ಎಂದು ತಿಳಿಸಿರುತ್ತಾರೆ. ಮಾನ್ಯ ತಹಶೀಲ್ದಾರ್ ನಿಪ್ಪಾಣಿ ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳು ಚಿಕ್ಕೋಡಿ ಇಲ್ಲಿಗೆ ನ್ಯಾಯ ಸಿಗದೇ ಇದ್ದ ಕಾರಣ ಮಾನ್ಯ ಸಿವಿಲ್ ನ್ಯಾಯಾಲಯ ನಿಪ್ಪಾಣಿ ಇಲ್ಲಿಗೆ ಪ್ರಕರಣ ಸಂಖ್ಯೆ 54/2022 ದಿನಾಂಕ 13/9/2022 ಪ್ರಕಾರ ಪ್ರಕರಣ ದಾಖಲು ಮಾಡಲಾಗಿದ್ದು तर या सर्व गोष्टीची आपण सखोल चौकशी करावी यासाठी आमचे जे ख्रिस्ती बंधू भगिनी आहेत धर्मगुरू आहेत आम्ही सर्वजण आपल्याकडे हा विनंती अर्ज घेऊन आलेलो आहे की सदरच्या प्रकरणाची आपण सखोल चौकशी